लेमन टी ಮಾಡಲಿಕ್ಕೆ ಟೀ ಕುಡಿಯ ಗ್ಲಾಸ್ ನಲ್ಲಿ 3 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದೀನಿ ನಾನು ಇಲ್ಲಿ 3 ಜನಕ್ಕೆ ಲೆಮನ್ ಟೀ ಮಾಡ್ತಾ ಇದೀನಿ 3 ಗ್ಲಾಸ್ ನೀರು ನೀರು ಕುದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಸೋ 1 ಕಾಲ್ ಗ್ಲಾಸ್ ಅಷ್ಟು ಹೆಚ್ಚಿಗೆ ಹಾಕೋತಾ ಇದೀನಿ ಇಷ್ಟು ಅಷ್ಟೇನೆ ಇದನ್ನ ಕಾಯಕ್ಕೆ ಇಟ್ಕೊಳ್ಳಿ ನೀರು ಚೆನ್ನಾಗಿ ಕಾಯಕ್ಕೆ ಬಂದ ಮೇಲೆ ಇದಕ್ಕೆ ಒಂದು 10 ಎಲೆಯಷ್ಟು ಪುದೀನಾ ಹಾಕೋತಾ ಇದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸಣ್ಣ ಚಮಚದಷ್ಟು टी पुड़ी हेच्चिके हाकोळ्ळोदु बेड 3 जनक्के सण्ण टी स्पून साकु हागे स्वल्प ओण शुंठि पुड़ी फ्लेवर गे हागे आरोग्य कूड तुंबाने ओळ्ळेदु इदन्नेल्ल हाकि सुमारागि ओंदु 2 रिंद 3 निमिष कुदिस्कोबेकु ई रीति चेन्नागि कुदियुवाग निमगे इदक्के सक्करे बेकु अंद्रे सक्करे हाकबहुदु अथवा कल सक्करे हाकोंडु माड्कोबहुदु बेल्ल हाकोंडु माड्कोबहुदु हागेनादरू माड्कोबहुदु नानु इल्ली ओंदु सण्ण पीस अष्टु बेल्ल हाकोता इदीनि ಒಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ಇದನ್ನೆಲ್ಲ ಮಿಕ್ಸ್ ಮಾಡಿ ಬೆಲ್ಲ ಕರಗವರೆಗೂ ಇದನ್ನ ಕುದಿಸ್ಕೊಳ್ಳಿ ಇನ್ನ 1 ನಿಮಿಷ ಬೆಲ್ಲ ಕರಗವರೆಗೂ ಈ ರೀತಿ ಕುದಿಸ್ಕೊಳ್ಳಿ ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಗ್ಯಾಸ್ ನ ಆಫ್ ಮಾಡ್ಬಿಟ್ಟು ಕೊನೆಯಲ್ಲಿ ನೀವು ನಿಂಬೆಹಣ್ಣಿನ ರಸ ಹಾಕೋಬೇಕು ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡ್ರೆ ಸಾಕು ಸಣ್ಣ ನಿಂಬೆಹಣ್ಣಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡ್ರೆ ಸಾಕು ಗ್ಯಾಸ್ ನ ಆಫ್ ಮಾಡ್ಬಿಟ್ಟು ಹಾಕೊಳ್ಳಿ ತೀರಾ ಜಾಸ್ತಿ ಹಾಕಿದ್ರೂ ಉಳಿ ಉಳಿ ಆಗುತ್ತೆ ಸ್ವಲ್ಪ ಹಾಕೊಂಡ್ರೆ ಸಾಕು 3 ಗ್ಲಾಸ್ ಗೆ ಇದನ್ನ ಈ ರೀತಿ ಶೋಧಿಸ್ಕೊಳ್ಳೋಣ ತುಂಬಾನೇ ಸಿಂಪಲ್ ಆರೋಗ್ಯಕ್ಕೆ ಮಾತ್ರ ತುಂಬಾನೇ ಒಳ್ಳೆದು ತುಂಬಾ ಜನಕ್ಕೆ ದಿನಾಲೂ ಟೀ ಕುಡಿಯ ಅಭ್ಯಾಸ ಇರುತ್ತೆ ನೀವು 3 ಟೈಮ್ 4 ಟೈಮ್ ಹಾಲ್ನ ಹಾಕಿ ಟೀ ಕಾಯಿಸ್ಕೊಳ್ಳೋದಕ್ಕಿಂತ ದಿನಕ್ಕೆ ಅಟ್ ಲೀಸ್ಟ್ ಒಂದ ಸಲ ಅಥವಾ 2 ಸಲ ಈ ಟೀನ ಮಾಡ್ಕೊಂಡು ಕುಡಿರಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕುಡಿಬೇಕು ಅಂತ ಏನಿಲ್ಲ ತಿಂಡಿ ಆದಮೇಲೆ ಅಥವಾ ಸಂಜೆ ಹೊತ್ತು ಟೀ ಕುಡಿಯ ಅಭ್ಯಾಸ ಇದ್ದವರು ಈ ರೀತಿ ಅಭ್ಯಾಸನ ಚೇಂಜ್ ಮಾಡ್ಕೊಳ್ಳಿ ಲೆಮನ್ ಟೀ ತುಂಬಾನೇ ದೇಹಕ್ಕೆ ಒಳ್ಳೆದು ನೀವು ಹೊರಗಡೆಯಿಂದ ಗ್ರೀನ್ ಟೀ ಪ್ಯಾಕೆಟ್ಸ್ ನ ತಂದು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿರುವಂತ ಪದಾರ್ಥಗಳನ್ನು ಉಪಯೋಗಿಸಿ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ದೇಹಕ್ಕೆ ತುಂಬಾನೇ ಒಳ್ಳೆದು ಇದರಲ್ಲಿ ನಾನು ಪುದೀನಾ ಹಾಕೊಂಡಿದ್ದೀನಿ ಫ್ಲೇವರ್ ಗೋಸ್ಕರ ಹಾಗೆ ನೀವು ಪುದೀನಾ ಬದಲು ತುಳಸಿ ಎಲೆಗಳನ್ನು ಹಾಕೊಂಡು ಕೂಡ ಮಾಡ್ಕೊಬಹುದು ಅಥವಾ ಪುದೀನಾನ ಸ್ಕಿಪ್ ಮಾಡಿ ಉಳಿದಿದ್ದೆಲ್ಲ ಇಂಗ್ರೆಡಿಯಂಟ್ಸ್ ಹಾಕೊಂಡು ಮಾಡ್ಕೊಬಹುದು ಶೀತ ಜ್ವರ ಕೆಮ್ಮು ಲಕ್ಷಣಗಳೇನಾದರೂ ಇದ್ದರೆ ಬಿಸಿ ಬಿಸಿ ಲೆಮನ್ ಟೀ ಕುಡಿಯೋದ್ರಿಂದ ಆ ತಕ್ಷಣಕ್ಕೆ ಮಾತ್ರ ನಿಮಗೆ ಒಳ್ಳೆ ರಿಲೀಫ್ ಸಿಗುತ್ತೆ ಸ್ಟ್ರೆಸ್ ಇದ್ದರೆ ತುಂಬಾ ಕೆಲಸದ ಒತ್ತಡ ಇದ್ದರೆ ಈ ಟೀನ ಕೆಲಸದ ಮಧ್ಯದಲ್ಲಿ ನೀವು ಮಾಡ್ಕೊಂಡು ಕುಡಿರಿ ತುಂಬಾನೇ ರಿಲೀಫ್ ಸಿಗುತ್ತೆ ದೇಹದಲ್ಲಿ ಇರುವಂತ ಟಾಕ್ಸಿನ್ಸ್ ನ ರಿಮೂವ್ ಮಾಡಬೇಕು ಅಂದ್ರೆ ಸ್ಕಿನ್ ಗ್ಲೋ ಆಗಬೇಕು ಅಂದ್ರೆ ಡೈಜೆಷನ್ ಪವರ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಹಾಗೆ ಹೊರಗಡೆ ಇರುವಂತ ಯಾವುದೇ ಇನ್ಫೆಕ್ಷನ್ಸ್ ಇಂದ ದೂರ ಇರಬೇಕು ಅಂದ್ರೆ ದಿನಕ್ಕೆ ಒಂದ ಸಲ ಅಥವಾ 2 ಸಲ ಈ ಟೀನ ರೆಗ್ಯುಲರ್ ಆಗಿ ಕುಡಿತಾ ಬನ್ನಿ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆದು ಈ ರೆಸಿಪಿ ಇಷ್ಟ ಆಯ್ತಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಜಿ ರೆಸಿಪೀಸ್ ಗಾಗಿ ವೈಷ್ಣವಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು